ಓಕೆ ದೇಶದಲ್ಲಿ ಕೊರೋನಾವನ್ನ ನಿಗ್ರಹ ಮಾಡೋದಕ್ಕೆ 6 ರಿಂದ 8 ವಾರಗಳ ಲಾಕ್ ಡೌನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ICMR ಅವರು ಸಲಹೆ ಕೊಟ್ಟಿದ್ದಾರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನವರು ಸರ್ಕಾರ ಈಗಲಾದ ಯೋಜನೆ ಮಾಡುತ್ತ ICMR ಅವರು ಹೇಳಿದ್ದಾರೆ ಅಂತ ಅನ್ಬಿಟ್ಟು ಕೊರೋನಾ ಚೈನ್ ಲಿಂಕ್ ಕಟ್ ಮಾಡೋದಕ್ಕೆ ಕಂಪ್ಲೀಟ್ ಲಾಕ್ ಡೌನ್ ಅತ್ಯಂತ ಅಗತ್ಯ ಅಂತ ಕೇಂದ್ರ ಸರ್ಕಾರಕ್ಕೆ ICMR ಅವರು ಸಲಹೆಯನ್ನು ಕೊಟ್ಟಿದ್ದಾರೆ ಅಂದ್ರೆ 6 ರಿಂದ 8 ವಾರ ಕಂಪ್ಲೀಟ್ ಲಾಕ್ ಡೌನ್ ಘೋಷಣೆ ಮಾಡಬೇಕು ಹೀಗಂತ ಕೇಂದ್ರ ಸರ್ಕಾರಕ್ಕೆ ICMR ನವರು ಸಲಹೆಯನ್ನು ಕೊಟ್ಟಿದ್ದಾರೆ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಇದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಮೊದಲು ಚೈನ್ ಲಿಂಕ್ ಅನ್ನು ಕಟ್ ಮಾಡಬೇಕು ಅಂದ್ರೆ 6 ರಿಂದ 8 ವಾರ 8 ವಾರ ಅಂತಂದ್ರೆ 2 ತಿಂಗಳು 1.5 ರಿಂದ 2 ತಿಂಗಳು ಲಾಕ್ ಡೌನ್ ಕಂಪ್ಲೀಟ್ ಮಾಡಬೇಕು ಅಂತ ICMR ಬಟ್ 1.5 ರಿಂದ 2 ತಿಂಗಳು ಕಂಪ್ಲೀಟ್ ಲಾಕ್ ಡೌನ್ ನಮ್ಮ ದೇಶವನ್ನ ಮಾಡಿದ್ರೆ ಏನು ಕತೆ ಆಗುತ್ತಾ ತಡ್ಕೊಳ್ಳೋಕೆ ಆ ಹೊಡೆತವನ್ನ ನಮ್ಮ ದೇಶ ಬಡ ವರ್ಗದ ಜನರಿರತಕ್ಕಂಥ ದೇಶ ತಡ್ಕೊಳ್ಳೋಕ್ಕಾಗುತ್ತಾ 6 ರಿಂದ 8 ವಾರ ಏನಾದರೂ ಲಾಕ್ಡೌನ್ ಮಾಡಿಬಿಟ್ರೆ ಸರ್ಕಾರ ಬಿಟ್ಟು ಧಾನ್ಯಗಳನ್ನ ಕೊಡ್ಬೋದು ಪಡಿತರ ಕೊಡ್ಬೋದು ಮತ್ತೊಂದು ಕೊಡ್ಬೋದು ಆದರೆ ಸಾಧ್ಯ ಇದೆಯಾ ಇದು ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ ಶಬೀರ್ ICMR ಅವರು ಈ ರೀತಿ 6 ರಿಂದ 8 ವಾರ ಲಾಕ್ಡೌನ್ ಮಾಡಿ ಅಂತ ಕೇಂದ್ರಕ್ಕೆ ಸಲಹೆ ಕೊಡೋದಕ್ಕೆ ಏನು ಅವ್ರು ಕೊಡ್ತಾ ಇರತಕ್ಕಂಥ ಗಂಭೀರ ಕಾರಣಗಳು ಅರವಿಂದ್ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ ಅದರ ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ ಕೊಂಚ ಮಟ್ಟದ ಸೋಂಕಿನ ಪ್ರಮಾಣ ಇಳಿಕೆ ಆಗಿದ್ದು ಅನ್ನೋ ಹೊರತುಪಡಿಸಿದ್ರೆ ಸಾವಿನ ಪ್ರಮಾಣದಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ಕಾಣ್ತಾನೆ ಇದೆ ಈ ಹಿನ್ನೆಲೆಯಲ್ಲಿ ಈಗ ಹೊಸ ಸಂಶೋಧನೆ ಮಾಡಿರುವಂತಹ ICMR ಕೇಂದ್ರ ಸರ್ಕಾರಕ್ಕೆ 6 ರಿಂದ 8 ವಾರಗಳ ಕಾಲ ಲಾಕ್ಡೌನ್ ಅನ್ನ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ ಇದಕ್ಕೆ ಬಹಳ ಪ್ರಮುಖವಾದಂತ ಕಾರಣಗಳನ್ನು ನಾವು ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ವೈದ್ಯಕೀಯ ಸೌಲಭ್ಯಗಳ ಕೊರತೆಯೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಉಲ್ಲೇಖ ಮಾಡಿರುವಂತದ್ದು ICMR ನ ಪ್ರಮುಖ ಏನು ಹೇಳಿಕೆಯಲ್ಲಿ ಒಂದಾಗಿರುವಂತದ್ದು ಯಾಕಂದ್ರೆ ಈಗ ದೇಶದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆಯಿಂದ ಆಕ್ಸಿಜನ್ ಸಮಸ್ಯೆ ಸೃಷ್ಟಿ ಆಗ್ತಾ ಇದೆ ಬೆಡ್ ಗಳು ಸರಿಯಾದ ಪ್ರಮಾಣಕ್ಕೆ ಸಿಗ್ತಾ ಇಲ್ಲ ಜೊತೆಗೆ ಔಷಧಿಗಳ ಕೊರತೆ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ ಇದೇ ರೀತಿಯಾದಂತ ಪರಿಸ್ಥಿತಿ ಮುಂದೆ ಹೋದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು ತಂದಿರುವಂತ ಲಾಕ್ಡೌನ್ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಹಾಗಾಗಿ ಸೋಂಕಿನ ಪ್ರಮಾಣ ಸದ್ಯಕ್ಕೆ ತಗ್ಗುವಂತ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇದಾವೆ ಹೀಗಾಗಿ ಸೋಂಕಿನ ಪ್ರಮಾಣ ಏರಿಕೆಯಾದಷ್ಟು ಸಾವಿನ ಪ್ರಮಾಣ ಕೂಡ ಏರಿಕೆಯಾಗುವಂತ ಸಾಧ್ಯತೆಗಳಿದಾವೆ ಹೀಗಾಗಿ ಕಳೆದ ವರ್ಷದ ಮಾದರಿಯಲ್ಲಿ ಸ್ಟ್ರಿಕ್ಟ್ ಆಗಿ ಲಾಕ್ಡೌನ್ ಅನ್ನು ತಂದಂತ ಸಂದರ್ಭದಲ್ಲಿ ಒಂದು ಸೋಂಕಿನ ಪ್ರಮಾಣವನ್ನ ನಿಯಂತ್ರಿಸಬಹುದು ಇದರ ಜೊತೆಗೆ ಸಾವಿನ ಪ್ರಮಾಣವನ್ನು ಕೂಡ ನಿಯಂತ್ರಿಸಬಹುದು ಇದರ ಜೊತೆಗೆ ದೇಶದ ವೈದ್ಯಕೀಯ ವ್ಯವಸ್ಥೆಯ ಮೇಲಿರುವಂತಹ ಒತ್ತಡವನ್ನ ಕಡಿಮೆ ಮಾಡಬಹುದು ಅನ್ನೋ ಒಂದು ಅಭಿಪ್ರಾಯವನ್ನ ICMR ವ್ಯಕ್ತಪಡಿಸಿರುವಂತದ್ದು ಅರವಿಂದ್